ಗೆಲುವು ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಗೆದ್ದರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ನೀವು ಬರೀ ಇಷ್ಟರಲ್ಲೇ ತೃಪ್ತಿ ಪಡಬೇಡಿ ದೇಶ ಜನ ನಿಮ್ಮ ಜೊತೆಗಿದ್ದಾರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ರಾಜಸ್ಥಾನ್ ಛತ್ತೀಸ್ಗಢ ಜೊತೆಗೆ ಇನ್ನೊಂದು ಗಿಫ್ಟನ್ನು ನಮಗೆ ಛತ್ತೀಸ್ಗಢನ ಸೇರಿಸಿ ರಾಜ್ಯ ದೇಶದ ಜನ ಕೊಟ್ಟಿದ್ದಾರೆ ಇದಕ್ಕಿಂತ ಆನಂದ ನಿಜಕ್ಕೂ ನಮ್ಮ ಇಡೀ ದೇಶದ ಕಾರ್ಯಕರ್ತರಿಗೆ ಆಗಿದೆ ಇಂಥ ಆನಂದ ಮತ್ತೆ ಮತ್ತೆ ಸಿಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ನಿರೀಕ್ಷೆ ನಾನು ಹೇಳ್ದಲ್ಲ ಮಧ್ಯಪ್ರದೇಶ ನಾವು ಗೆದ್ದೆ ಗೆಲ್ತೀವಿ ರಾಜಸ್ಥಾನ ತನಕನೂ ಕೂಡ ನಾವು ಹಿಡಿಬೋದು ಅಂತ ಅನ್ಕೋತಿದ್ವಿ ಆದರೆ ನಮ್ಮ ಛತ್ತೀಸ್ಗಢ ನಾವು ಗೆಲ್ತೀವಿ ಅಂತ ನಂಬಿಕೆ ಇರಲಿಲ್ಲ ಕಾಂಗ್ರೆಸ್ನವ್ರು ಬೆಳಗ್ಗೆನೂ ನಾವು ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ದೀವಿ ನಾನು ಐದು ರಾಜ್ಯಕ್ಕೆ ಐದೂ ಗೆದ್ದು ಬಿಡ್ತೀವಿ ಅಂತ ಇರ್ತಿದ್ರು ಒಂದೇ ಒಂದು ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಕಾಂಗ್ ಜನತಾ ಆ ಒಬ್ಬ ಮುಖ್ಯಮಂತ್ರಿ ಮೇಲೆ ಇದ್ದಂಥ ಬೇಸರ ಜೊತೆಗೆ ಇವರು ಕರ್ನಾಟಕ ರಾಜ್ಯದಲ್ಲಿ ಹೆಂಗೆ ಗ್ಯಾರಂಟಿಯ ಒಂದು ಮೋಸ ಮಾಡಿ ಬಡವರಿಗೆ ಮುಗ್ದರಿಗೆ ಇಲ್ಲಿ ಗೆದ್ರು ಅದೇ ಮುಸಲ್ಮಾನರ ಒಟ್ಟಿಗೆ ತೊಗೊಳೋದ್ರಲ್ಲಿ ಹೇಗೆ ಯಶಸ್ವಿ ಆದರೂ ಅದೇ ರೀತಿ ತೆಲಂಗಾಣ ಒಂದು ರಾಜ್ಯದಲ್ಲಿ ಬಡವರಿಗೆ ಮೋಸ ಮಾಡಿದ್ದಾರೆ ಗ್ಯಾರಂಟಿಗಳ ಮುಖಾಂತರ ಮುಸಲ್ಮಾನರು ಒಟ್ಟು ಮಾಡಿದ್ದಾರೆ ಹಾಗೆ ಗೆದ್ದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ತೆಲಂಗಾಣ ಅವ್ರು ಗೆಲ್ಲಕ್ಕಾಗಲ್ಲ ಅದೇ ರೀತಿ ನಾವು ಮಧ್ಯಪ್ರದೇಶ ಗೆದ್ದಿದ್ದೀವಿ ರಾಜಸ್ಥಾನ ಗೆದ್ದಿದ್ದೀವಿ ಮೂರನೇದು ಛತ್ತೀಸ್ಗಢನೂ ಕೂಡ ಗೆದ್ದಿದ್ದೀವಿ ಇದೇ ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬರುತ್ತೆ ನರೇಂದ್ರ ಮೋದಿ ವಿಶ್ವ ನಾಯಕರು ಈ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ವಿಶ್ವಾಸ ನನಗೆ ಕರ್ನಾಟಕ ಮಾಡಲಿಲ್ಲ ಎಲ್ಲಾ ಕಡೆ ಪ್ರಚಾರ ಮಾಡಿದ್ವಿ ಸ್ಪೆಷಲಿ ಮಧ್ಯಪ್ರದೇಶ ರಾಜಸ್ಥಾನ ಮತ್ತೆ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ಅಲ್ಲ ಅಲ್ಲ ಅದಕ್ಕೆ ಹೇಳ ಕರ್ನಾಟಕ ಮಾತ ಮಾತರಿನಲ್ಲಿ ನಾವು ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ ಅದು ವ್ಯವಸ್ಥೆ ಕೊಡ್ತೀವಿ ಈ ವ್ಯವಸ್ಥೆ ಕೊಡ್ತೀವಿ ಅಂತೇಳಿ ಇಲ್ಲಿ ಮಾಡಿ ಆರು ತಿಂಗಳಲ್ಲೇ ಈ ಗ್ಯಾರಂಟಿ ವಿಫಲವಾಗಿರೋದು ನಮ್ಮ ಉಳಿದಂಥ ರಾಜ್ಯಗಳಿಗೂ ಅರ್ಥ ಆಗಿದೆ ಹಾಗಾಗಿ ಆ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಈ ಗ್ಯಾರಂಟಿನ ಮೇಲೆ ನಮಗೆ ಸಹಕಾರ ಕೊಡುತ್ತೆ ಅಂತ ಕಾಂಗ್ರೆಸ್ಗೂ ಅನಿಸ್ಲಿಲ್ಲ ದೇಶದ ಜನಕ್ಕೂ ಕಾಂಗ್ರೆಸ್ಸಿನ ತಿರಸ್ಕಾರ ಮಾಡಬೇಕು ಅಂತ ಈ ಒಂದು ಚುನಾವಣಾ ಫಲಿತಾಂಶ ಕಾಣ್ತಾ ಇದೆ ಇಡೀ ದೇಶದ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ವಿಶ್ವದಲ್ಲಿ ನರೇಂದ್ರ ಮೋದಿಯಿಂದ ಪ್ರಧಾನ ಮಂತ್ರಿ ಮಾಡೋದಿಕ್ನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕು ಅಂತ ಸ್ಫೂರ್ತಿ ಈ ಚುನಾವಣೆಗಳಿಂದ ಬಂದಿದೆ ಶಾಸಕರಿಗೆ ಅಲ್ಲ ಅಂತ ಈಗ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು ಅಂತಂದ್ರೆ ಒಂದು ಚುನಾವಣೆಯಲ್ಲಿ ಮೋಸ ಮಾಡಿ ಗ್ಯಾರಂಟಿಯನ್ನು ಆ ರೀತಿ ತಾವು ಏನು ಸಾಧನೆ ಮಾಡಿದೀವಿ ಅಂತ ಹೇಳಲ್ಲ ಗ್ಯಾರಂಟಿಗಳ ಮುಖಾಂತರ ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು ತೆಲಂಗಾಣಲ್ಲಿ ಗೆದ್ದಿದ್ದಾರೆ ಗೆದ್ದ ನಂತರ ಆ ಶಾಸಕರಿಗೆ ಅರ್ಥ ಆಗಿದೆ ಈ ಮೂರೂ ರಾಜ್ಯಗಳಲ್ಲಿ ದೇಶದ ಜನ ಭಾರತೀಯ ಜನತಾ ಪಾರ್ಟಿ ಇರಬೇಕಾದ್ರೆ ನಾವು ಯಾಕೆ ಕಾಂಗ್ರೆಸ್ ಜೊತೆ ಉಳಿಬೇಕು ಅನ್ನೋಂಥ ಯೋಚನೆ ಅವ್ರು ಮಾಡ್ತಾ ಇರಬಹುದು ಅದಕ್ಕೋಸ್ಕರನೇ ಹೇಗಾರು ಮಾಡಿ ಕಾಂಗ್ರೆಸ್ಸಿನ ಶಾಸಕರನ್ನ ಕಟ್ಟಾಕೋಬೇಕು ಅಂತೇಳಿ ಬಸ್ಸಲ್ಲಿ ಅವ್ರನ್ನೆಲ್ಲ ಹೊತ್ಕೊಂಡು ಹೋಗ್ತಿದ್ದಾರೆ ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಮ ಪ್ರಯತ್ನ ಎಲ್ಲೂ ಇಡೀ ದೇಶದಲ್ಲಿ ಸಫಲ ಆಗಲ್ಲ ನೀವು ಬೆಂಗಳೂರಿಗೆ ಬಂದು ದಯವಿಟ್ಟು ಬೆಂಗಳೂರಿನಲ್ಲಿ ಸಾಕಷ್ಟು ಗುಂಡಿಗಳಿದೆ ರಸ್ತೆಯಲ್ಲಿ ಬಿ 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 ಎಂ ಪಿ ಕಂಟ್ರೋಲಲ್ಲಿ ಇದೆ ಆ ಗುಂಡಿಗಳು ತುಂಬಂತ ಪ್ರಯತ್ನ ನೀವು ಮಾಡಿ ಆಗ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಕನಕ್ಪುರದ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ನಿಮಗೆ ಇಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ಇದೇ ರೀತಿ ಗುಂಡಿಗಳನ್ನ ಹಾಗೆ ಬಿಟ್ರೆ ದೇಶ ಜನ ಹೆಂಗೆ ಈ ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿದಾರೋ ಅದೇ ರೀತಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸೋಲುತ್ತಾರೆ ಕರ್ನಾಟಕದ ಭವಿಷ್ಯ ರಾಜ್ಯದ ಭವಿಷ್ಯದ ಬಗ್ಗೆ ರಾಜಕಾರಣದ ಬಗ್ಗೆ ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನೋದು ಹಿಂದಿನ ಚುನಾವಣೆಗಳಲ್ಲೇ ನಮಗೆ ಗೊತ್ತಾಗಿದೆ ಇದು ಗೊತ್ತಾದ ನಂತರ ಹಿಂದೆ ಏನು ಚುನಾವಣೆ ತಪ್ಪಾಗಿದೆ ಅನ್ನೋದನ್ನು ಕೇಂದ್ರ ನಾಯಕರು ಕೂಡ ಗಮನಿಸಿ ಅದನ್ನು ಏನು ತಪ್ಪುಗಳಾಗಿದ್ದವೋ ಅದೆಲ್ಲವನ್ನು ತಿದ್ದುಕೊಂಡು ಇಡೀ ದೇಶಕ್ಕೆ ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದಕ್ಕೋಸ್ಕರ ಈ ಮೂರು ರಾಜ್ಯದಲ್ಲಿ ಗೆದ್ದಿದ್ದೀವಿ ಕರ್ನಾಟಕದ ಸೋಲು ಇಡೀ ದೇಶಕ್ಕೆ ಒಂದು ರೀತಿಯ ಇನ್ ಮುಂದೆ ಹಿಂಗ್ ಇರಬಾರ್ದು ನೀವು ಅನ್ನೋದನ್ನ ತೋರ್ಚ್ ಕೊಟ್ಟಿದೆ ಕಾಂಗ್ರೆಸ್ ಕಾಂಗ್ರೆಸ್ ಪಾಲಿಗೆ ಕಾಂಗ್ರೆಸ್ ಪಾಲಿಗೆ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರು ಬುದ್ಧಿ ಇಲ್ಲ ಅವ್ರು ಒಂದಾಗದಿಲ್ಲ ಈಗಾಗಲೇ ಬರ್ದಾಡ್ತೀರಿ ದಿಲ್ಕೊಬ್ಬ ಮುಖ್ಯಮಂತ್ರಿಗಳು ನಾವು ಕಾಣ್ತಾ ಇದೀವಿ ಕರ್ನಾಟಕ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೇಶ ಜನ ಇದೊಂದು ದಿಕ್ಸೂಚಿಯನ್ನು ರೂಪದಲ್ಲಿ ಓಟ್ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗೆ ಬಿಜೆಪಿ ನಾಯಕರು ಎಲ್ಲ ಖಂಡಿತ ಈಗಾಗಲೇ ಎಲ್ಲ ಒಟ್ಟಾಗಿದೀವಿ ಒಂದ್ ಒಬ್ರು ಇಬ್ಬರು ಇನ್ನೂ ಸಣ್ಣ ಪುಟ್ಟ ಬೇಸರ ಇದೆ ಅವ್ರನ್ನ ಕರೆದು ಮಾತುಕತೆ ಮಾಡಿ ಇಡೀ ದೇಶದ ಹಿತದೃಷ್ಟಿಯಿಂದ ಒಟ್ಟಾಗಿ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಒಟ್ಟಾಗಿ ಕೆಲಸ ಮಾಡ್ತೀವಿ ಎಲ್ಲ ಕಡೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ